ೇ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಶುಕ್ರವಾರ ಆರನೇ ತಾರೀಕು ಬನದ ಹುಣ್ಣಿಮೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಬಂದಿರುವಂತಹ ಮೊದಲ ಹುಣ್ಣಿಮೆ ಅಂತಲೂ ಕೂಡ ಹೇಳ್ಬೋದು ಬಹಳ ಶ್ರೇಷ್ಠವಾದಂತಹ ಹುಣ್ಣಿಮೆ ಅಂತ ಕೂಡ ಹೇಳ್ಬೋದು ಯಾಕೆ ಅಂದರೆ ಬನಶಂಕರಿ ದೇವಿಗೆ ಬಹಳ ಇಷ್ಟವಾದಂತಹ ಹುಣ್ಣಿಮೆ ಇದು ಬಾದಾಮಿಯ ಬನಶಂಕರಿಯ ಜಾತ್ರೆ ಕೂಡ ಆ ದಿನ ನಡೆಯೋದ್ರಿಂದ ಆಕೆಗೆ ಬಹಳ ಪ್ರೀತಿಯಾದಂತಹ ಒಂದು ಹುಣ್ಣಿಮೆ ಅಂತ ಹೇಳ್ಬೋದು ದುರ್ಗಾ ಸಪ್ತಶತಿ ಪಾರಾಯಣ ಇರ್ಬೋದು ಶ್ರೀಸೂಕ್ತ ಪಾರಾಯಣ ಇರ್ಬೋದು ಅಥವಾ ಕನಕಧಾರ ಸೂತ್ರ ಪಾರಾಯಣ ಇರ್ಬೋದು ಈ ರೀತಿ ಪಾರಾಯಣ ಮಾಡೋದ್ರಿಂದ ಮತ್ತು ನಿಮ್ಮ ಸಕಲ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ನಿಂಬೆ ಹಣ್ಣಿನ ದೀಪವನ್ನು ರಾಹುಕಾಲದಲ್ಲಿ ಹಚ್ಚಿ ಬರೋದ್ರಿಂದ ಅಥವಾ ಮನೆಯಲ್ಲಿ ಸಂಜೆ ಗೋಧುಳಿ ಲಗ್ನದಲ್ಲಿ ನೀವು ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಅಥವಾ ಶ್ರೀಸೂಕ್ತ ಪಾರಾಯಣ ಮಾಡೋದರಿಂದ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗೂ ನಿಮಗೆ ಏನಾದರೂ ಮದುವೆ ಆಗಿಲ್ಲ ಅನ್ನೋರು ಅಥವಾ ಗಂಡನಿಗೆ ತೊಂದರೆ ಇದೆ ಅನ್ನೋರು ಮಾಂಗಲ್ಯ ಭಾಗ್ಯವನ್ನು ಗಟ್ಟಿ ಮಾಡ್ಕೊಳ್ಳು ಕೂಡ ಈ ದಿನ ಹುಣ್ಣಿಮೆ ಬಹಳ ಶ್ರೇಷ್ಠವಾದದ್ದು ಆ ದಿನ ದುರ್ಗಾದೇವಿಗೆ ಹೋಗಿ ನೀವು ಒಂದು ಪ್ಯಾಕೆಟ್ ಅಷ್ಟು ಅಂದರೆ ಕಾಲು ಕೆ ಜಿಯಷ್ಟು ಅರಿಶಿಣವನ್ನು ತೊಗೊಂಡೋಗಿ ಆ ದೇವಿಗೆ ಮಂಗಳಾರತಿಯನ್ನು ಮಾಡಿಸಿ ಆ ಅರಿಶಿಣವನ್ನು ಆ ದೇವಿಯ ಕೆನ್ನೆಗೆ ಹಚ್ಚಲಿಕ್ಕೆ ಪುರೋಹಿತರಿಗೆ ಹೇಳಿ ಕೊಟ್ಟು ಬರೋದರಿಂದ ಬಹಳ ದೋಷ ಇದ್ದರೆ ನಾ ದಾಳಿ ದೋಷ ಇರ್ಬೋದು ಮದುವೆ ದೋಷಗಳಿರ್ಬೋದು ಅಥವಾ ಗಂಡ ಹೆಂಡತಿ ಜಗಳ ಇರ್ಬೋದು ಸುಮಾರು ಜನ ಗಂಡ ಹೆಂಡತಿ ಜಗಳ ಆಡಿ ಕಟ್ಟದಲ್ಲೇ ತಾಯಿ ಮನೆಗೆ ಹೋಗೋದು ಅಥವಾ ಡೈವರ್ಸ್ಗಾಗೋದು ಇಂತಹ ಪ್ರಾಬ್ಲಮ್ಗಳೆಲ್ಲವೂ ಕೂಡ ಆ ಕಾಲು ಕೆ ಜಿ ಅರಿಶಿನದಿಂದ ನಿವಾರಣೆ ಆಗುತ್ತೆ ಅಂತೇಳಿ ಬಹಳ ನಂಬಿಕೆ ಇದೆ ಹಾಗಾಗಿ ಅದನ್ನು ದುರ್ಗಾದೇವಿ ಇರ್ಬೋದು ದುರ್ಗಾದೇವಿಗೆ ಕೊಟ್ಟರೆ ಬಹಳ ಒಳ್ಳೆಯದು ದುರ್ಗಾ ಇರ್ಬೋದು ಚಂಡಿಕೆ ಇರ್ಬೋದು ಬನಶಂಕರಿಗಂತೂ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ನಿಮ್ಮ ಲೈಫ್ ಲಾಂಗ್ ನಿಮಗೆ ಶ್ರೀರಕ್ಷೆಯಾಗಿ ಆ ತಾಯಿ ಬನಶಂಕರಿ ದೇವಿ ಕಾಪಾಡ್ತಾಳೆ ಹಾಗಾಗಿ ಈ ಉಣಿಮೆಯನ್ನು ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಬೇಡಿ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ದೇವಸ್ಥಾನಕ್ಕನಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಆ ದೇವಿಯ ದರ್ಶನ ಮಾಡಿಕೊಂಡಾದರೂ ಬನ್ನಿ ಅಲ್ಲಿ ನೀವು ಶ್ರೀ ಸೂಕ್ತ ಪಾರಾಯಣ ಅಥವಾ ದುರ್ಗಾಶಕ್ತಿ ಪಾರಾಯಣ ಆ ಮೊಬೈಲಲ್ಲಿ ಈಗೆಲ್ಲ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆ ದೇವಿಯ ಮುಂದೆ ಓದಿ ಬಂದರೂ ಕೂಡ ನಿಮಗೆ ಅಂದರೆ ಪಾರಾಯಣ ನೀವೇ ಸ್ವತಃ ಪಾರಾಯಣ ಮಾಡಿದ್ರು ಕೂಡ ಬಹಳ ಒಳ್ಳೆಯದು ಅಥವಾ ಲಲಿತಾ ಸಹಸ್ರನಾಮ ಏನಾದರೂ ಪಾರಾಯಣ ಮಾಡಿಸ್ತೀವಿ ಇನ್ನೋರು ಈ ಶುಕ್ರವಾರ ಮಾಡಿಸಿದ್ರು ಬಹಳ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ಈ ಸೂಕ್ತವನ್ನು ಪಾರಾಯಣ ಮಾಡಿ ಯಾವುದೇ ಪೂಜೆ ಮಾಡೋಕ್ಕೆ ಮೊದಲು ನಾವು ಗಣೇಶ ನನಗೆ ಪ್ರಾರ್ಥನೆ ಮಾಡಬೇಕು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡಿ ಮತ್ತು ಮನೆ ದೇವರಿಗೆ ನಮಸ್ಕಾರ ಮಾಡಿ ಈ ದಿನ ನಾನು ಈ ರೀತಿ ಪೂಜೆಯನ್ನು ಮಾಡಲಿಕ್ಕೆ ಕೈ ಅಂದರೆ ಕೈಕಾರ್ಯ ಮಾಡ್ತಾ ಇದ್ದೇನೆ ಆ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗಿ ಪೂಜೆ ಸು ಸುಸೂತ್ರವಾಗಿ ನೆರವೇರಲಿ ಅಂತೇಳಿ ದೇವರಿಗೆ ನಿಮ್ಮ ಕುಲದೈವ ಇಷ್ಟದೈವ ಮತ್ತು ಗಣೇಶ ಇಷ್ಟಕ್ಕೂ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು ವಿಘ್ನ ನಿವಾರಕ ಎಲ್ಲ ವಿಘ್ನಗಳನ್ನು ನಿವಾರಿಸುವಂತಹ ಮಹಾನ್ ಶಕ್ತಿ ಇರುವಂತಹ ಶಕ್ತಿ ಅಂದರೆ ವಿಘ್ನ ನಿವಾರಕ ಹಾಗಾಗಿ ವಿಘ್ನೇಶನಿಗೆ ಪ್ರಾರ್ಥನೆ ಮಾಡಿ ಇಪ್ಪತ್ತೊಂದು ಅಷ್ಟೋತ್ರಯನ್ನು ಹೇಳಿ ಬಾಯಲ್ಲಿ ಬಂದರೆ ಅಷ್ಟೋತ್ರ ಹೇಳಿ ಬರಲಿಲ್ಲ ಅಂದರೆ ಓಂ ನಮ್ಮ ಓಂ ಗಮ್ ಗಣಪತಯೇ ನಮಃ ಓಂ ಗಮ್ ಗಣಪತಯೇ ನಮಃ ಓಂ ಗಮ್ ಗಣಪತಯೇ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳಿ ಸಾಕು ಹಾಗಾಗಿ ತುಂಬ ಒಳ್ಳೆಯದು ನಾನು ನಮ್ಮ ಗ್ರಾಮದಲ್ಲಿ ಸಿಗುವಂತಹ ದೇವರುಗಳ ಫೋಟೋವನ್ನು ಹಾಕ್ತಾ ಇದ್ದೇನೆ ಇದು ಬನಶಂಕರಿ ದೇವಿ ದುರ್ಗಾದೇವಿ ಅಥವಾ ಚಂಡಿಕೆ ಚೌಡಿ ಅಂತೆಲ್ಲ ಕರೀತಾರೆ ಕೆಲವೊಂದು ಗ್ರಾಮದಲ್ಲಿ ಕೆಲವೊಂದು ಹೆಸ್ರುಗಳನ್ನ ಇಟ್ಟಿರ್ತಾರೆ ಆ ದೇವರಿಗೆ ಕೊಟ್ಟರೆ ಬಹಳ ಒಳ್ಳೆಯದು ಹಾಗಾಗಿ ಇದು ಕದಳಿ ಅಲಂಕಾರ ಅಂದರೆ ಬಾಳೆ ದಿಂಡಿನ ಅಲಂಕಾರ ಕದಳಿ ಅಂದರೆ ಬಾಳೆಹಣ್ಣು ಬಾಳೆ ದಿ ಬಾಳೆ ದಿಂಡನ್ನು ಬರುತ್ತಲ್ವ ಗಿಡದ್ದು ಬಳೆ ಗಿಡದ್ದು ಆ ದಿಂಡಿನಿಂದ ಅಲಂಕಾರ ಮಾಡಿದರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಆ ರೀತಿ ಅಲಂಕಾರವ ಅಲಂಕಾರವನ್ನು ಮಾಡಿದರೆ ಆದಷ್ಟು ಶುಕ್ರವಾರದ ಪೂಜಾ ವಿಡಿಯೋವನ್ನು ಕೂಡ ನಾನು ಶೇರ್ ಮಾಡ್ತೇನೆ ನಿಮ್ಮನ್ನು ಈ ರೀತಿ ನೀವು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ಬಹಳ ಒಳ್ಳೆಯದು ಇನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ದಿನ ಹೋಗಿ ಅಂದರೆ ಬನಶಂಕರ ಹುಣ್ಣಿಮೆ ಬರೋದು ಜನವರಿ ಇಪ್ಪತ್ತ್ಮೂರನೇ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಶುಕ್ರವಾರ ಆರನೇ ತಾರೀಕು ಬರುತ್ತೆ ಆ ದಿನ ಪುಷ್ಯ ಹುಣ್ಣಿಮೆ ಅಂತ ಕರೀತಾರೆ ಆ ದಿನ ನಮಗೆ ಮಾಘಸ್ನಾನ ಶುರುವಾಗೋದು ಮಗಸ್ನಾನ ಮಾಡಿದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮಗಸ್ನಾನದ ಬಗ್ಗೆ ಕೂಡ ತಿಳಿಸ್ತೀನಿ ಅಂದರೆ ಮಗಸ್ನಾನ ಶುಕ್ರವಾರದಿಂದ ಶುರುವಾಗುತ್ತೆ ಬಹಳ ಶ್ರೇಷ್ಠವಾದಂತಹ ಸ್ಥಾನ ಅಂದರೆ ಮಗಸ್ನಾನ ನಂತರ ಅದೇ ದಿನ ನಿಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿಗುತ್ತೆ ಆ ದಿನ ನೀವು ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು ಇನ್ನು ಪುಷ್ಯ ಹುಣ್ಣಿಮೆ ಯಾವಾಗ ಶುರುವಾಗುತ್ತೆ ಅಂದರೆ ನಮಗೆ ಎರಡು ಗಂಟೆ ಅಂದರೆ ಶುಕ್ರವಾರ ಎರಡು ಗಂಟೆ ಹದಿನಾಲ್ಕು ನಿಮಿಷ ಹಾಗೂ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದರೆ ನಾಲ್ಕೂವರೆಗೆ ಮುಕ್ತಾಯ ಆಗುತ್ತೆ ಶನಿವಾರ ಬೆಳಗ್ಗೆ ಬೆಳಗಿನ ಜಾವ ಮುಕ್ತಾಯ ಆಗುತ್ತೆ ಶುಕ್ರವಾರ ನಮಗೆ ಶುರುವಾಗುತ್ತೆ ಇದನ್ನು ಬಾದಾಮಿಯಲ್ಲಿ ಬನಶಂಕರಿ ಜಾತ್ರೆ ಕೂಡ ಮಾಡ್ತಾರೆ ಬಹಳ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಇದು ಇಡೀ ಕರ್ನಾಟಕಕ್ಕೆ ಬಹಳ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ನಿಂಬೆಹಣ್ಣೆ ದೀಪವನ್ನು ಹಚ್ಚಲಿಕ್ಕೆ ಹೇಳಿದೆ ಹಾಗೆ ಉಪ್ಪಿನ ದೀಪವನ್ನು ಕೂಡ ನೀವು ರಾಹು ಕಾಲದಲ್ಲಿ ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನೇ ಇರಲಿ ಅಥವಾ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ ನೋಡಿ ಆ ರೀತಿ ಏನಾದರೂ ದೋಷ ಇದ್ದರೆ ದೋಷ ಇದ್ದರೆ ನಿವಾರಣೆ ಆಗುತ್ತೆ ಐದೇ ಇಡೀ ಉಪ್ಪನ್ನು ಒಂದು ಪೇಪರ್ ಪ್ಲೇಟು ಅಥವಾ ಅಡಿಕೆ ಪ್ಲೇಟ್ನಲ್ಲಿ ಹಾಕಿ ಅದರ ಮೇಲೆ ಸ್ವಸ್ತಿಕ್ಕನ್ನು ಬರೆದು ಅದರ ಮೇಲೆ ನೂರ ಎಂಟು ಅಥವಾ ಐವತ್ನಾಲ್ಕು ಬತ್ತಿಯ ಹೊಸ ದೀಪವನ್ನು ತಗೊಂಡು ಹಚ್ಚಿ ಅಲ್ಲಿ ದೇವರಿಗೆ ಬೆಳಗ್ಗೆ ಅದು ದೇವರ ಸ್ತೂಪ ಬರುತ್ತೆ ನೋಡಿ ನೀವು ದುರ್ಗಾಗಾರು ಬೆಳಗ್ಬೋದು ಅಥವಾ ಈಶ್ವರನಿಗಾರು ಬೆಳಗ್ಬೋದು ಬೆಳಗ್ಗೆ ನಂದಿ ಕಂಬ ಅಂತ ಬರುತ್ತೆ ಈಶ್ವರನಲ್ಲಾದರೆ ಇಲ್ಲಿ ಸಿಂಹ ಕಂಬ ಅಂತ ಬರುತ್ತೆ ದುರ್ಗಾದೇವಿಯಲ್ಲಾದರೆ ಆ ಕಂಬದ ಮುಂದೆ ಇಟ್ಟು ಬನ್ನಿ ದೇವಸ್ಥಾನದ ಒಳಗಡೆ ಇಡಬೇಡಿ ಹೊರಗಡೆ ಇಟ್ಟು ಬನ್ನಿ ಇದರಿಂದ ಬಹಳ ಶ್ರೇಷ್ಠವಾಗುತ್ತೆ ನಂತರ ಅದೇ ದಿನ ನಾವು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಬಹುದು ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಆರೂವರೆ ಹೊರಗಡೆ ಅಥವಾ ಏಳು ಗಂಟೆ ಆದರೂ ಪರವಾಗಿಲ್ಲ ಒಳಗಡೆ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಆ ಟೈಮಲ್ಲಿ ನೀವು ಶ್ರೀ ಸೂಕ್ತ ಪಾರಾಯಣ ಅಂತ ಸಿಗುತ್ತೆ ಶ್ರೀ ಸೂಕ್ತ ದೇವಿದು ಬುಕ್ಸು ಸಿಗುತ್ತೆ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಆ ಬುಕ್ಸನ್ನು ತಗೊಂಡು ನೀವು ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಅಥವಾ ಶ್ರೀಚಕ್ರದ ಫೋಟೋ ಇರುವಂತಹದ್ದು ಏನಾದರೂ ಇದ್ದರೆ ಆ ಫೋಟೋದ ಮೇಲೆ ನೀವು ಕುಂಕುಮಾರ್ಚನೆಯನ್ನು ಮಾಡ್ತಾ ಬನ್ನಿ ಉಂಗುರದ ಬೆರಳು ಮತ್ತು ಮದ್ಯದ ಬೆರಳು ಮತ್ತು ಹೆಬ್ಬೆರಳು ಇವಿಷ್ಟನ್ನು ಮೂರನ್ನು ಸೇರಿಸಿ ನೀವು ಆ ಶ್ರೀಚಕ್ರದ ಮೇಲೆ ಶ್ರೀ ಸೂಕ್ತವನ್ನು ಹೇಳ್ತಾ ಅಥವಾ ಲಕ್ಷ್ಮೀ ಅಷ್ಟೋತ್ರವನ್ನು ಹೇಳುವಾಗ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ಅಷ್ಟು ಹೇಳಿದ್ರೂ ಕೂಡ ಸಾಕು ಅಥವಾ ಅದಕ್ಕೆ ಓಂ ಪ್ರಕೃತಿ ನಮಃ ವಿಕೃತಿ ನಮಃ ಅಂತ ಬರುತ್ತೆ ನೋಡಿ ಅದಕ್ಕೆ ಓಂ ಶ್ರೀಂ ಪ್ರಕೃತಿಯೇ ನಮಃ ಓಂ ಶ್ರೀಂ ವಿಕೃತಿಯೇ ನಮಃ ಆ ಥರ ನೀವು ಹೇಳ್ತಾ ಹೋಗ್ಬೇಕು ಅನ್ನೋದನ್ನು ಎಲ್ಲ ಕಡೆ ಸೇರಿಸ್ತಾ ಹೋಗಿ ನೂರ ಎಂಟು ಅಷ್ಟೋತ್ರದಲ್ಲೂ ಕೂಡ ನೀವು ಶ್ರೀಮಂತ ಹೇಳ್ಬೋದು ಮತ್ತು ಕನಕದಾರ ಸೋತ್ರ ಹೇಳ್ಬೋದು ಬರಲಿಲ್ಲ ಅಂದರೆ ನಿಮಗೇನೂ ಬರಲಿಲ್ಲ ಅಂದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಅದನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಬೀರುಗಿರ್ಬೋದು ಅಥವಾ ನಿಮ್ಮ ಪತಿ ಪರ್ಸ್ನಲ್ ಇರ್ಬೋದು ಅಥವಾ ನೀವು ಡೈಲಿ ಮಾಂಗಲ್ಯಕ್ಕೆ ಮತ್ತು ಹಣೆಗೆ ತಲೆಯ ಮುಂಭಾಗಕ್ಕೆ ಅಂದರೆ ಸಿಂಧೂರವನ್ನು ಇಟ್ಕೊಳ್ತೀವಲ್ಲ ಆ ಮುಂಭಾಗಕ್ಕೆ ಇಟ್ಕೊಳೋದ್ರಿಂದ ಬಹಳ ಶ್ರೇಷ್ಠವಾಗಿರುತ್ತೆ ಮುತ್ತ ಪ್ರತಿಯೊಬ್ಬರು ಮುತ್ತೈದೆಯರು ಹಣೆಯ ಭಾಗಕ್ಕೆ ಹೇಗೆ ಕುಂಕುಮ ಇಟ್ಕೊಳ್ತಿರೋ ಹಾಗೆಯೇ ಮುಂಭಾಗಿಲು ಅಂದರೆ ತಲೆಯ ಮೇಲುಗಡೆ ಹಣೆಯ ಮೇಲ್ಗಡೆ ಸ್ಥಿರ ಸಿಂಧೂರವನ್ನು ಸ್ಥಿರವಾಗಿರಲಿ ಅಂತೇಳಿ ನೀವು ಅದನ್ನು ಡೈಲಿ ಹಚ್ಚುತ್ತಾ ಬನ್ನಿ ಯಾವುದೇ ತೊಂದರೆಗಳು ಕೂಡ ಬರೋದಿಲ್ಲ ಇನ್ನು ನಿಂಬೆಹಣ್ಣಿನ ದೀಪವನ್ನು ಬಗ್ಗೆ ಹೇಳಿದ್ದೆ ನಿಂಬೆಹಣ್ಣಿನ ದೀಪವನ್ನು ನೀವು ಆ ದಿನ ಬನಶಂಕರಿಗಿರ್ಬೋದು ದುರ್ಗೆಗಿರ್ಬೋದು ಚಂಡಿಕೆಗಿರ್ಬೋದು ಹಚ್ಚೋದಾದರೆ ನೀವು ಅದನ್ನು ಒಂದು ದಿನ ಹಚ್ಚಬೋದು ಅಥವಾ ಐದು ವಾರಗಳ ಐದು ಶುಕ್ರವಾರ ಕೂಡ ಹಚ್ಚಬೋದು ಅಲ್ಲಿಗೆ ಹೋಗಿ ನೀವು ನಿಂಬೆಹಣ್ಣನ್ನು ನೀವು ಮನೆಯಿಂದ ತೊಗೊಂಡೋಗಿ ತೊಗೊಂಡೋಗಿ ನೀವು ಉಳಿಸಿ ದೇವರಿಗೆ ನೀವು ಉಳಿಸಿ ನಂತರ ನೀವು ಆ ನಿಂಬೆಹಣ್ಣನ್ನು ಹೋಳ್ ಮಾಡಿ ಆ ನಿಂಬೆಣ್ಣನ ಉಲ್ಟ ಮಾಡಿ ಅದಕ್ಕೆ ಅರಶಿಣ ಕುಂಕುಮ ಎಲ್ಲ ಇಟ್ಟು ಮಧ್ಯದಲ್ಲಿ ನಿಂಬೆಹಣ್ಣು ಉಲ್ಟ ಮಾಡಿರ್ತೀರಲ್ವ ಆ ಮಧ್ಯಕ್ಕೆ ರೆಡ್ ಕಲರ್ ಕುಂಕುಮ ಇಡಿ ಸುತ್ತ ಅರಿಶಿಣ ಇಟ್ಟು ಅದಕ್ಕೆ ನೀವು ತುಪ್ಪ ಹಾಕ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳು ಎಣ್ಣೆ ಹಾಕಿ ಜೋಡಿ ಬತ್ತಿ ಹಾಕಿ ಸಿಂಗಲ್ ಬತ್ತಿಯನ್ನು ಹಾಕಬೇಡಿ ಗೆಜ್ಜೆ ವಸ್ತ್ರಾಗಿ ಗೆಜ್ಜೆ ಗೆಜ್ಜೆ ಬತ್ತಿ ಅಂತ ಹೇಳ್ತೀನಿ ನೋಡಿ ಅಥವಾ ಹೂ ಬತ್ತಿ ಅಂತ ಹೇಳ್ತೀನಿ ನೋಡಿ ಅದನ್ನು ಕೂಡ ನೀವು ಜೋಡಿ ಹಾಕಬೇಕು ಸಿಂಗಲ್ ಹಾಕಬೇಡಿ ಜೋಡಿಯಾಗಿ ಮಾಡ್ಕೊಂಡು ಹೋಗಿ ಅದಕ್ಕೆ ನೀವು ಆದಷ್ಟು ಕೆಂಪು ಆರತಿ ಅಥವಾ ಕೆಂಪು ಕುಂಕುಮ ಅಥವಾ ಕೆಂಪು ಹೂಗಳನ್ನು ಬಳಸಿ ಮಾಡೋದರಿಂದ ಬಹಳ ಶ್ರೇಷ್ಠ ಎಲ್ಲ ಆದ ಮೇಲೆ ಮಂಗಳಾರತಿ ಮಾಡಿಸ್ಕೊಂಡು ನಿಂಬೆಹಣ್ಣು ರಾಹುಕಾಲದಲ್ಲಿ ಮಾಡಬೇಕು ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆಯ ಒಳಗಡೆ ನೀವು ನಿಂಬೆಣ್ಣ ಆರತಿ ಮಾಡಿಕೊಂಡು ನಂತರ ಒಂದು ಮೂರು ಜನ ಅಥವಾ ಒಬ್ಬರಿಗೆ ನಿಮ್ಮ ಕೈಲಾದಷ್ಟು ಉಡಿ ತುಂಬಿ ಎರಡು ಬಾಳೆಹಣ್ಣು ಎರಡು ಅಡಿಕೆ ಒಂದು ಕಾಯನ್ನು ಒಂದು ಹೂವು ಇಟ್ಟು ಅರ್ಶನ ಕುಂಕುಮ ಕೊಟ್ಟು ಅದು ಆ ತಾಯಿಯರಿಗೆ ಉಡಿ ತುಂಬಿ ಬನ್ನಿ ಇದರಿಂದ ಎಷ್ಟೋ ದೋಷಗಳು ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ವೈಕುಂಠ ಏಕಾದಶಿಯ ವಿಡಿಯೋವನ್ನು ಮಾಡಲಿಕ್ಕೆ ಕೇಳಿದ್ರಿ ನಾನು ವಿಡಿಯೋವನ್ನು ಮಾಡಲಿಕ್ಕಾಗಲಿಲ್ಲ ಆದರೆ ಯಾವ ದಿನ ಶುರುವಾಗುತ್ತೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕಮ್ಯುನಿಟಿಲಿ ಹಾಕಿದ್ದೆ ಹಾಗಾಗಿ ನೀವು ನೋಡಿಲ್ಲ ತುಂಬ ಜನ ನೋಡಿಲ್ಲ ಅನಿಸುತ್ತೆ ದಯವಿಟ್ಟು ನನಗೆ ವೀಡಿಯೋ ಮಾಡಲಿಕ್ಕಾಗಲ ಕ್ಷಮೆ ಇರಲಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಎಂಟರ್ಗೂ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೂ ವಿಡಿಯೋವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ವಿಡಿಯೋವನ್ನು ಶೇರ್ ಮಾಡಿ ಪುಟ್ಟದಾಗಿ ಒಂದು ಲೈಕ್ ಮಾಡಿ ಧನ್ಯವಾದಗಳು